ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವು ಇಂಟರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟರೆಸ್ಟಿಂಗ್ ಆಗಿರುತ್ತೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಅಮೆರಿಕಾ ದೇಶದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ನಮ್ಮ ದೇಶದಲ್ಲಿಯೇ ಆಗಲಿ, ಇತರ ದೇಶಗಳಲ್ಲಿಯೇ ಆಗಲಿ, ಮದುವೆಯ ನಂತರ ಮಕ್ಕಳನ್ನು ಮಾಡಿಕೊಳ್ಳುವುದನ್ನು ನೋಡಿದ್ದೇವೆ. ಆದರೆ ಅಮೆರಿಕಾ ದೇಶದಲ್ಲಿ ಸುಮಾರು 40% ಹುಡುಗಿಯರು ಮದುವೆಗೂ ಮುಂಚೆಯೇ ಮಕ್ಕಳನ್ನು ಹೆರುತ್ತಾರಂತೆ. ಅಂದರೆ 100 ಜನ ಮಹಿಳೆಯರಲ್ಲಿ ಸುಮಾರು 40 ಜನ ಮಹಿಳೆಯರು ಮದುವೆಗೂ ಮುಂಚೆಯೇ ಅಮ್ಮ ಆಗ್ತಾರಂತೆ. ನಮ್ಮ ಭಾರತ ದೇಶದಲ್ಲಿ ಈ ರೀತಿ ನಡೆಯೋದು ತುಂಬ ಅಪರೂಪ. ಹಾಗಾಗಿಯೇ ನಮ್ಮ ಭಾರತ ದೇಶವನ್ನು ಸಾಂಪ್ರದಾಯಿಕ ದೇಶ ಅಂತ ಕರೀತಾರೆ. ಪ್ರತಿಯೊಂದು ದೇಶಗಳಲ್ಲಿಯೂ ಕೂಡ ಮದುವೆಯ ನಂತರ ಗಂಡ ಹೆಂಡತಿಯರ ನಡುವೆ ಹೊಂದಾಣಿಕೆ ಸರಿಯಾಗಿಲ್ಲ ಎಂದರೆ ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ತಾರೆ, ಅಂದರೆ ಡಿವೋರ್ಸನ್ನು ಪಡೆದುಕೊಳ್ತಾರೆ. ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಈ ರೀತಿ ಡಿವೋರ್ಸ್ ಕೇಸ್ಗಳನ್ನು ನೋಡಿದ್ದೀವಿ. ಆದರೆ ಈ ದೇಶದ ರೂಲ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಫಿಲಿಪೈನ್ಸ್, ಈ ದೇಶದಲ್ಲಿ ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ. ವಿವಾಹ ವಿಚ್ಛೇದನವನ್ನು ಪಡೆಯೋದು ಈ ದೇಶದಲ್ಲಿ ಇಲ್ಲೀಗಲ್. ಒಂದು ವೇಳೆ ಗಂಡ ಹೆಂಡತಿಯನ್ನು ಬಿಡಬೇಕು ಅಂದರೆ, ಅಥವಾ ಹೆಂಡತಿ ಗಂಡನನ್ನು ಬಿಡಬೇಕು ಅಂದರೆ ಅವರು ಸತ್ತು ಹೋಗಬೇಕು ಅಷ್ಟೇ. ಈ ದೇಶದಲ್ಲಿ ಡಿವೋರ್ಸ್ ತೆಗೆದುಕೊಳ್ಳುವುದು ದೊಡ್ಡ ಅಪರಾಧ. ಫ್ರೆಂಡ್ಸ್, ಮರದಿಂದ ಹಣ ಬಿಡುವುದನ್ನು ಯಾರಾದರೂ ನೋಡಿದ್ದೀರಾ? ಹೌದು, ಈ ಫೋಟೋಗಳನ್ನು ನೋಡಿದಾಗ ತಕ್ಷಣ ನಮಗೆ ಅನ್ನಿಸುವುದು ಮರದಲ್ಲಿ ಹಣ ಬಿಡುತ್ತಿದೆ ಎಂದು. ಆದರೆ ಇಲ್ಲಿರುವ ಸತ್ಯಾಂಶಗಳೇ ಬೇರೆ. ಕೇವಲ ಕೆಲವೊಂದು ದೇಶಗಳಲ್ಲಿ ಮಾತ್ರ ಈ ರೀತಿಯ ಮೂಢನಂಬಿಕೆಗಳು ಇದ್ದಾವೆ ಅಂತ ಅಂದುಕೊಳ್ತೀವಿ. ಆದರೆ ಅಮೆರಿಕಾ ಹಾಗೂ ಯುನೈಟೆಡ್ ಕಿಂಗ್ಡಮ್ನಂತಹ ದೇಶಗಳಲ್ಲಿಯೂ ಕೂಡ ಈ ರೀತಿ ಮೂಢನಂಬಿಕೆಗಳು ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಹೌದು, ನೀವು ಇಂಗ್ಲೆಂಡ್ಗೆ ಹೋದಾಗ ಫೋರ್ಟ್ ಮೇರಿಯನ್ ಎಂಬ ಊರಿನಲ್ಲಿ ಮರಕ್ಕೆ ಹಣವನ್ನು ಚುಚ್ಚಿರುವುದನ್ನು ನೋಡಬಹುದು. ಮರದಲ್ಲಿಯೇ ಹಣ ಬಿಡುತ್ತದೆ ಎಂದು ಅನಿಸುತ್ತದೆ. ಹೌದು, ಇದು ಒಂದು ಮೂಢನಂಬಿಕೆ. ನಾವು ಮನಸ್ಸಿನಲ್ಲಿ ಏನಾದರೂ ನೆನೆಸಿಕೊಂಡು ಮರಕ್ಕೆ ಈ ರೀತಿ ಕಾಯನನ್ನು ಚುಚ್ಚಿದರೆ ಅದು ನೆರವೇರುತ್ತದೆ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವುದಾದರೂ ಕಾಯಿಲೆಯಿಂದ ಇರುವ ವ್ಯಕ್ತಿ ಈ ಮರಕ್ಕೆ ಕಾಯನನ್ನು ಚುಚ್ಚಿದರೆ ಕಾಯಿಲೆಯು ವಾಸಿಯಾಗುತ್ತದೆ ಎಂದು ಹೇಳ್ತಾರೆ. ಇದು ಇತ್ತೀಚೆಗೆ ನಡೆದುಕೊಂಡು ಬಂದಿರುವ ಸಂಪ್ರದಾಯವಲ್ಲ, ಸುಮಾರು 1700 ಇಸವಿಯ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಬಿಲ್ಗೇಟ್ಸ್, ಫ್ರೆಂಡ್ಸ್, ಬಿಲ್ಗೇಟ್ಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಈ ಬಿಲ್ಗೇಟ್ಸ್ರವರು ಕೂಡ ಒಬ್ಬರು. ಈ ಕಥೆಯನ್ನೊಮ್ಮೆ ಕೇಳಿ, ಜೀವನದಲ್ಲಿ ಹಣ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಬಿಲ್ಗೇಟ್ಸ್ರವರು ಒಂದು ದಿನ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಊಟ ಮುಗಿಸಿದ ನಂತರ ಆ ಹೋಟೆಲ್ನ ಸರ್ವರ್ಗೆ $5 ಹಣವನ್ನು ಕೊಡ್ತಾರೆ. ಆದರೆ ಟಿಪ್ಸ್ ತೆಗೆದುಕೊಂಡ ಹೋಟೆಲ್ ಸರ್ವರ್ಗೆ ಆಶ್ಚರ್ಯವಾಗುತ್ತೆ. ಆಗ ಯಾಕೆ ಅಂತ ಬಿಲ್ಗೇಟ್ಸ್ರವರು ಕೇಳಿದಾಗ ಆ ಹೋಟೆಲ್ ಸರ್ವರ್ ಹೀಗೆ ಹೇಳ್ತಾರೆ, ಇದೇ ಟೇಬಲ್ನ ಮೇಲೆ ನಿಮ್ಮ ಮಗಳು ಊಟ ಮಾಡಿದರು, ಅವರು ನನಗೆ $500 ಟಿಪ್ಸನ್ನು ಕೊಟ್ಟು ಹೋದರು, ನೀವ್ಯಾಕೆ ಇಷ್ಟು ಕಮ್ಮಿ ಹಣವನ್ನು ಕೊಡ್ತಿದ್ದೀರಾ ಎಂದು ಕೇಳ್ತಾರೆ. ಆಗ ಬಿಲ್ಗೇಟ್ಸ್ರವರು ಈ ರೀತಿ ಹೇಳ್ತಾರೆ, ನನ್ನ ಮಗಳು ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗಳು, ಆದರೆ ನಾನು ಒಬ್ಬ ಬಡವನ ಮಗನಾಗಿ ಹುಟ್ಟಿದವನು, ಹಾಗಾಗಿ $5 ಹಣವನ್ನು ಟಿಪ್ಸಾಗಿ ಕೊಡ್ತಿದ್ದೇನೆ ಎಂದು ಹೇಳ್ತಾರೆ. ಈ ಕತೆ ನಮಗೆ ಯಾವ ಪಾಠವನ್ನು ಹೇಳ್ಕೊಡುತ್ತೆ ಅಂತ ಗೊತ್ತಿದೆಯಾ? ಹೌದು, ನಾವು ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ತಪ್ಪು ಅಂತ ಹೇಳುತ್ತೆ. ಯಾರು ಕೂಡ ನಾನು ಬಡವ ಎಂದು ಯೋಚನೆಯನ್ನು ಮಾಡಬೇಡಿ, ಶ್ರೀಮಂತರಾಗೋಕ್ಕೆ ಪ್ರಯತ್ನವನ್ನು ಮಾಡಿ, ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಫ್ರೆಂಡ್ಸ್, ನೀವು ಈಗ ಈ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ನೋಡ್ತಿದ್ದೀರಿ. ಯೂಟ್ಯೂಬ್ನಲ್ಲಿ ಒಂದು ಗಂಟೆಗೆ ಸುಮಾರು 30,000 ಗಂಟೆಗಳ ಕಾಲದ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾವಂತೆ. ಹಾಗೂ ಯೂಟ್ಯೂಬ್ನಲ್ಲಿ ಎಷ್ಟು ವಿಡಿಯೋಗಳು ಇದ್ದಾವೆ ಅಂತ ಗೊತ್ತಾ? ಹೌದು, ನಾವು ದಿನನಿತ್ಯ ಉಪಯೋಗಿಸುವ ಈ ಯೂಟ್ಯೂಬ್ನಲ್ಲಿ ಸುಮಾರು ಎಲ್ಲ ವಿಡಿಯೋಗಳನ್ನು ನಾವು ನೋಡಬೇಕು ಅಂದರೆ 1,000 ವರ್ಷಗಳ ಸಮಯ ಹಿಡಿಸುತ್ತಂತೆ. ಹಾಗಾದರೆ ನೀವೇ ಯೋಚನೆ ಮಾಡಿ, ಯೂಟ್ಯೂಬ್ ಪ್ರಪಂಚ ಎಷ್ಟು ದೊಡ್ಡದು ಅಂತ. ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ನಮ್ಮ ದೇಹದ ಪ್ರತಿಯೊಂದು ಅಂಗವು ಕೂಡ ಬೆಳವಣಿಗೆಯನ್ನು ಹೊಂದುತ್ತೆ. ಆದರೆ ಬೆಳವಣಿಗೆ ಆಗದೇ ಇರುವ ಒಂದು ಅಂಗ ಇದೆ ಎಂದರೆ ಖಂಡಿತವಾಗಲು ಕೂಡ ಆಶ್ಚರ್ಯ ಆಗುತ್ತೆ. ಹೌದು, ನಾವು ಹುಟ್ಟುವಾಗ ಎಷ್ಟು ದಪ್ಪ ಇರುತ್ತೋ ಸಾಯುವಾಗಲೂ ಕೂಡ ಅಷ್ಟೇ ದಪ್ಪ ಇರುವ ಅಂಗವೊಂದು ನಮ್ಮ ದೇಹದಲ್ಲಿ ಇದೆ. ಹೌದು, ಕಣ್ಣಿನ ಗುಡ್ಡೆ. ನಮ್ಮ ಕಣ್ಣಿನ ಗುಡ್ಡೆ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗದೇ ಇರುವ ಒಂದು ಅಂಗ. ಇದು ನಾವು ಹುಟ್ಟಿದಾಗ ಎಷ್ಟು ದಪ್ಪವಿರುತ್ತೋ ಅಷ್ಟೇ ದಪ್ಪ ನಾವು ಸಾಯುವವರೆಗೂ ಕೂಡ ಇರುತ್ತೆ. ಹಾಗೂ ನಾವು 1 ನಿಮಿಷದಲ್ಲಿ ಸುಮಾರು 15-20 ಬಾರಿ ಕಣ್ಣನ್ನು ಮಿಟುಕಿಸ್ತೀವಿ. ಹಾಗೂ 1 ವರ್ಷಕ್ಕೆ
1,51,00,000 ಬಾರಿ ಕಣ್ಣನ್ನು ಮಿಟುಕಿಸ್ತೀವಿ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಯಾವುದಾದರೂ ಪ್ರಾಡಕ್ಟ್ಗಳನ್ನು ಖರೀದಿಸಿದಾಗ ಈ ರೀತಿಯ ವಸ್ತುವನ್ನು ನೋಡಿರ್ತೀವಿ. ಈ ವಸ್ತು ಸಕ್ಕರೆಯ ರೀತಿ ಇರುತ್ತೆ. ಆ ಸಮಯದಲ್ಲಿ ಖಂಡಿತವಾಗಲೂ ಕೂಡ ಯೋಚನೆ ಮಾಡಿರ್ತೀವಿ ಈ ವಸ್ತುವನ್ನು ಯಾಕೆ ಯೂಸ್ ಮಾಡ್ತಾರೆ ಎಂದು. ಫ್ರೆಂಡ್ಸ್, ಈ ವಸ್ತುವಿನ ಹೆಸರು ಸಿಲಿಕಾ ಜೆಲ್. ಈ ವಸ್ತುವನ್ನು ಯಾಕೆ ಯಾವುದಾದರೂ ಪ್ರಾಡಕ್ಟ್ಗಳಲ್ಲಿ ಉಪಯೋಗಿಸ್ತಾರೆ ಎಂದರೆ ಆ ಪ್ರಾಡಕ್ಟ್ಗಳು ಡ್ರೈ ಆಗಿರಲಿ ಎಂದು. ಹೌದು, ಹಾಗೂ ಯಾವುದೇ ಕೀಟಗಳಿಂದ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ. ಈ ಸಿಲಿಕಾ ಜೆಲ್ಗೆ ಕೋಲ್ಡ್ ಇರುವ ಜಾಗವನ್ನು ಡ್ರೈ ಮಾಡುವ ಶಕ್ತಿ ಇರುತ್ತೆ. ಹೆಚ್ಚು ಶೀತಾಂಶವಿದ್ದರೆ ಪ್ರಾಡಕ್ಟ್ಗಳು ಹಾಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶೀತವನ್ನು ಡ್ರೈ ಮಾಡುವ ಉದ್ದೇಶದಿಂದ ಈ ರೀತಿ ಸಿಲಿಕಾ ಜೆಲ್ಲನ್ನು ಹಾಕಿರ್ತಾರೆ. ಫ್ರೆಂಡ್ಸ್, ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಹಾಕಿದ್ದೀರಾ? ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಾವು ಅಳುವಾಗ ನಮ್ಮ ಕಣ್ಣಿನಲ್ಲಿ ನೀರು ಬರುವುದು ಅಲ್ಲದೆ ಮೂಗಿನಲ್ಲಿಯೂ ಕೂಡ ನೀರು ಬರುತ್ತೆ. ಹಾಗಾದರೆ ಕಣ್ಣಿನಲ್ಲಿ ನೀರು ಬಂದರೆ ಮೂಗಿನಲ್ಲಿ ಯಾಕೆ ನೀರು ಬರುತ್ತೆ ಎಂದು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈಗ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಕಣ್ಣಿನಲ್ಲಿ ನೀರು ಬಂದಾಗ ಮೂಗಿನಲ್ಲಿಯೂ ಕೂಡ ನೀರು ಬರೋದಕ್ಕೆ ಕಾರಣ ಏನೆಂದರೆ ಐಲಿಡ್ಸ್. ಇದನ್ನು ಲ್ಯಾಕ್ರಿಮಲ್ ಅಂತ ಕರೀತಾರೆ. ಈ ಲ್ಯಾಕ್ರಿಮಲ್ ಎಂಬುದು ಕಣ್ಣ ರೆಪ್ಪೆಯಲ್ಲಿ ಇರುವ ಒಂದು ಚಿಕ್ಕ ಹೋಲ್. ಈ ಹೋಲ್ ಕಣ್ಣಿನಿಂದ ನೇರವಾಗಿ ನಮ್ಮ ಮೂಗಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಕಣ್ಣಿನಲ್ಲಿ ನೀರು ಬಂದಾಗ ಮೂಗಿನಲ್ಲಿಯೂ ಕೂಡ ನೀರು ಬರುತ್ತೆ. ಫ್ರೆಂಡ್ಸ್, ನಾವು ನಮ್ಮ ಸಾಕಿದ ನಾಯಿಗಳ ಮೇಲೆ ಬೇರೆ ಯಾವುದೇ ನಾಯಿಗಳು ಅಟ್ಯಾಕ್ ಮಾಡಬಾರದೆಂದು ಹಲವಾರು ರೀತಿಯಲ್ಲಿ ನೋಡಿಕೊಳ್ತೀವಿ. ಆದರೆ ಈ ರೀತಿಯ ಒಂದು ಟ್ರಿಕ್ಕನ್ನು ಎಲ್ಲಾದರೂ ನೋಡಿದ್ದೀರಾ? ಹೌದು, ನಾಯಿಯ ಕೊರಳಿಗೆ ಅಂದರೆ ನಾಯಿಯ ಕುತ್ತಿಗೆಗೆ ಈ ರೀತಿಯ ಕಬ್ಬಿಣದ ಮೊಳೆಗಳು ಇರುವ ಬೆಲ್ಟನ್ನು ಹಾಕಿದ್ದಾರೆ. ಈ ರೀತಿ ಯಾಕೆ ಮಾಡ್ತಿದ್ರು ಅಂತ ಗೊತ್ತಿದ್ಯಾ? ಇದು ಈಗಿನ ಕಾಲದ ಟೆಕ್ನಾಲಜಿ ಅಲ್ಲ. ಪುರಾತನ ಕಾಲದಲ್ಲಿ ಜನರು ತಮ್ಮ ನಾಯಿಗಳಿಗೆ ಈ ರೀತಿಯ ಬೆಲ್ಟನ್ನು ಹಾಕ್ತಿದ್ರಂತೆ. ಕಾರಣ ಏನಂದರೆ ನಾಯಿಗಳ ಮೇಲೆ ತೋಳಗಳು ಅಟ್ಯಾಕ್ ಮಾಡ್ತಾ ಇದ್ವು. ತೋಳಗಳು ಅಟ್ಯಾಕ್ ಮಾಡಿದಾಗ ನಾಯಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಈ ರೀತಿ ನಾಯಿಗಳಿಗೆ ಮುಳ್ಳುಗಳಿರುವ ಕಬ್ಬಿಣದ ಬೆಲ್ಟ್ಗಳನ್ನು ಹಾಕ್ತಾ ಇದ್ರು. ಫ್ರೆಂಡ್ಸ್, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಈ ರೀತಿಯ ಹೈ ಹೀಲ್ಸ್ ಚಪ್ಪಲಿಗಳನ್ನು ಹಾಕಿಕೊಳ್ಳುವುದನ್ನು ನೋಡಿದ್ದೇವೆ. ಆದರೆ ನಿಮಗೆ ಗೊತ್ತಾ, ಈ ರೀತಿಯ ಹೈ ಹೀಲ್ಸ್ ಚಪ್ಪಲಿಗಳು ಹುಡುಗಿಯರಿಗಾಗಿ ಮಾಡಿದ್ದಲ್ಲ, ಇದು ಗಂಡಸರಿಗಾಗಿ ಮಾಡಿದ ಹೈ ಹೀಲ್ಸ್ ಚಪ್ಪಲಿ ಅಥವಾ ಶೂಗಳು. ಹೌದು, ಸುಮಾರು 10ನೆಯ ಶತಮಾನದಲ್ಲಿ ಪರ್ಷಿಯನ್ ದೇಶದ ಸೈನಿಕರಿಗೆ ಈ ರೀತಿಯ ಹೈ ಹೀಲ್ಸ್ ಶೂಗಳನ್ನು ಕೊಡಲಾಗ್ತಾ ಇತ್ತು. ಕಾಲಗಳು ಬದಲಾದ ಹಾಗೆ ಚಪ್ಪಲಿಗಳನ್ನು ಅಥವಾ ಈ ರೀತಿಯ ಹೈ ಹೀಲ್ಸ್ ಶೂಗಳನ್ನು ಹುಡುಗಿಯರು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಫ್ರೆಂಡ್ಸ್, ನೀವೆಲ್ಲರೂ ಖಂಡಿತವಾಗಲಿ ಯೋಚನೆ ಮಾಡಿರ್ತೀರಾ, ಮಂಗಳಮುಖಿಯರ ಸ್ತನಗಳು ಹೇಗೆ ಮಹಿಳೆಯರಂತೆ ಬೆಳೆಯಲು ಸಾಧ್ಯ ಎಂದು. ಹೌದು, ನಾನು ಕೂಡ ಈ ರೀತಿ ಯೋಚನೆಯನ್ನು ಮಾಡಿದ್ದೇನೆ. ಇದಕ್ಕೆ ಕಾರಣ ಈಸ್ಟ್ರೋಜನ್ ಚಿಕಿತ್ಸೆ, ಅಂದರೆ ಮಂಗಳಮುಖಿಯರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಯನ್ನು ಮಾಡೋದು. ಈಸ್ಟ್ರೋಜನ್ ಎಂಬುದು ಸ್ತನಗಳನ್ನು ಬೆಳೆಸೋ ಹಾರ್ಮೋನ್. ಇದೇ ಹಾರ್ಮೋನ್ ಮಹಿಳೆಯರ ದೇಹದಲ್ಲಿಯೂ ಕೂಡ ಇರುತ್ತೆ. ಈ ಹಾರ್ಮೋನನ್ನು ಮಂಗಳಮುಖಿಯರಿಗೆ ಇಂಜೆಕ್ಟ್ ಮಾಡಿದಾಗ ಅವರ ಸ್ತನಗಳು ಮಹಿಳೆಯರ ಸ್ತನಗಳ ರೀತಿಯಲ್ಲಿ ಬೆಳವಣಿಗೆಯಾಗುತ್ತೆ. ಕೇವಲ ಈಸ್ಟ್ರೋಜನ್ ಚಿಕಿತ್ಸೆ ಮಾತ್ರವಲ್ಲ, ಸರ್ಜರಿ ಮಾಡಿಸಿಕೊಳ್ಳುವ ರೀತಿಯಿಂದಲೂ ಕೂಡ ಈ ರೀತಿ ಸ್ತನಗಳನ್ನು ಮಾಡಿಸಿಕೊಳ್ಳಬಹುದು. ಆದರೆ ಹೆಚ್ಚಿನ ಮಂಗಳಮುಖಿಯರು ಈಸ್ಟ್ರೋಜನ್ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಈ ಚಿಕಿತ್ಸೆಯನ್ನು ಪಡೆದ ನಂತರ ಸ್ತನಗಳು ಬೆಳೆಯೋದಕ್ಕೆ ಸುಮಾರು 2 ವರ್ಷಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೆ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.